ಸಾವು ನೋವು ಕಣ್ಣೀರಿನಲ್ಲಿ ಧರ್ಮ ಹುಡುಕೋ ಕೋಮು ಬಣ್ಣ ಬಳಿದು ರಾಜ್ಯಾದ್ಯಂತ ಕಿಚ್ಚು ಹೊತ್ತಿಸಿ ಜನರಲ್ಲಿ ಆತಂಕ ಸಾಮಾಜಿಕ ಅಶಾಂತಿ ಸೃಷ್ಟಿ ಮಾಡೋ ಬಿಜೆಪಿಗೆ ನೈತಿಕತೆ ಇದೆಯಾ? ಮಾನ ಮರ್ಯಾದೆ ಅನ್ನೋದಾದ್ರೂ ಇದ್ರೆ ಇನ್ನಾದರೂ ಇವರು ಹೆಣದ ರಾಜಕಾರಣ ಮಾಡೋದನ್ನ ನಿಲ್ಲಿಸ್ತಾರ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣದ ನೆನಪು ಮಾಸು ಮುನ್ನಾನೆ ಅದೇ ಮಾದರಿಯಲ್ಲಿ ಮೇ 15 ಬೆಳಗಿನ ಜಾವ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನೇಹಾ ಕೊಲೆ ರೀತಿಯಲ್ಲೇ ಅಂಜಲಿ ಎಂಬ ಯುವತಿಯ ಹತ್ಯೆ ನಡೆದಿದೆ. ಪ್ರೀತಿಯನ್ನು ನಿರಾಕರಣೆ ಮಾಡಿದಾಳೆ ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ಅಂಜಲಿ ಅಂಬಿಗೇರ್ ಅನ್ನೋ 20 ಯುವತಿಯನ್ನು ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ್ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಹುಬ್ಬಳ್ಳಿಯ ವೀರಾಪುರದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಹಲವು ದಿನಗಳಿಂದ ತನ್ನನ್ನು ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ ವಿಶ್ವನನ್ನು ಅಂಜಲಿ ಒಪ್ಪದೇ ಇರೋದಕ್ಕೇ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬುಧವಾರ ಬೆಳಿಗ್ಗೆನೆ ಯುವತಿಯ ಮನೆಗೆ ಹೋಗಿದ್ದ ವಿಶ್ವ ಬಾಗಿಲು ತಟ್ಟಿದ್ದಾನೆ. ಯಾರೂ ಬಾಗಿಲು ತೆಗೆದಿದ್ದಾಗ ಮತ್ತೊಮ್ಮೆ ಜೋರಾಗಿ ಬಾಗಿಲು ಬಡ್ದಿದ್ದಾನೆ. ಅಂಜಲಿ ಸಹೋದರಿ ಬಾಗಿಲು ತೆರೆದಿದ್ದಾರೆ. ಏಕಾಏಕಿ ಒಳಗೆ ನುಗ್ಗಿದ ವಿಶ್ವ ನಿದ್ದೆಗೆ ಜಾರಿದ್ದ ಅಂಜಲಿಯ ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕು ಇರಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಆಕೆ ಮೃತಪಟ್ಟಿದ್ದಾಳೆ ಅಂತ ಸ್ಥಳೀಯ ಪೊಲೀಸರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ತನಗೆ ಸಿಗದವಳು ಮತ್ತಾರಿಗೂ ಸಿಗಬಾರ್ದು ಅನ್ನೋ ಹೀನ ಮನಸ್ಥಿತಿಯೇ ಅಂಜಲಿ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪ್ರಕರಣ ಸಂಬಂಧ ಬೆಂಡಿಗೇರಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಆರೋಪಿ ವಿಶ್ವನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ವಿಶ್ವ ಈ ಹಿಂದೆ ಒಮ್ಮೆ ಅಂಜಲಿಯನ್ನು ಮೈಸೂರಿಗೆ ಕರೆದಿದ್ದನಂತೆ. ಅಂಜಲಿ ಆತನೊಟ್ಟೆಗೆ ಬರೋದಕ್ಕೆ ನಿರಾಕರಿಸಿದ್ದಕ್ಕೆ ನೇಹಾ ಥರ ನಿನ್ನೂ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಅಂತಿಮವಾಗಿ ತಾನು ಹೇಳಿದಂತೆಯೇ ತನ್ನೊಳಗಿದ್ದ ಕ್ರೌರ್ಯವನ್ನು ಹೊರಹಾಕಿದ್ದಾನೆ. ಏಪ್ರಿಲ್ 18 ಹುಬ್ಬಳ್ಳಿಯಲ್ಲಿ ಪ್ರೀತಿಯ ಕಾರಣಕ್ಕಾಗಿನೇ ನೇಹಾ ಎಂಬ ಯುವತಿಯನ್ನು ಫಯಾಜ್ ಅನ್ನೋ ಯುವಕ ಕೊಲೆ ಮಾಡಿದ್ದ. ಈ ಘಟನೆ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ಪ್ರಕರಣಕ್ಕೆ ಬಿಜೆಪಿ ಕೋಮು ಬಣ್ಣ ಬಳಿದು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಯತ್ನ ಮಾಡಿತು. ಇದೀಗ ಅದೇ ರೀತಿಯ ಮತ್ತೊಂದು ಘಟನೆ ನಡೆದಿದೆ. ಪ್ರೀತಿಯ ಹೆಸರಿನಲ್ಲಿ ಹುಬ್ಬಳ್ಳಿಯಲ್ಲೇ ಮತ್ತೊಂದು ಅಮಾಯಕ ಜೀವದ ಹತ್ಯೆ ಆಗಿದೆ. ಆದರೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಸಣ್ಣ ಸುದ್ದಿಯಾಗಿದೆ ಅಷ್ಟೇ. ಯಾವ ABVP, ಯಾವ ಹಿಂದೂ ಪರ ಸಂಘಟನೆಗಳು, ಅಷ್ಟೇ ಯಾಕೆ ಬಿಜೆಪಿಯ ಯಾವೊಬ್ಬ ನಾಯಕನು ಬೀದಿಗಿಳಿದು ಪ್ರತಿಭಟನೆಗೆ ಇನ್ನೂ ಮುಂದಾಗಿಲ್ಲ. ಪರಾರಿಯಾಗಿರೋ ಆರೋಪಿ ವಿಶ್ವನ ಬಂಧನಕ್ಕೆ ಪ್ರಕರಣವನ್ನ CBIಗೆ ವಹಿಸುವುದಕ್ಕೆ ಆಗ್ರಹಿಸ್ತಾನೇ ಇಲ್ಲ. ನೇಹಾ ಕೊಲೆ ವಿಷಯ ತಿಳಿತಾ ಇದ್ದಂತೆ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಅತಿ ಉತ್ಸಾಹದಿಂದ ಆಕೆಯ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ನೆಪದಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಡೋದಕ್ಕೆ ಮುಂದಾಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಲವ್ ಜಿಹಾದ್ ಹೆಚ್ಚಾಗಿದೆ. ಪ್ರಕರಣದ ತನಿಖೆ ಲವ್ ಜಿಹಾದ್ನ ದಿಕ್ಕಿನಲ್ಲೇ ಆಗಬೇಕು, CBIನವರೇ ತನಿಖೆ ಮಾಡಬೇಕು ಅಂತೆಲ್ಲ ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಜೋಶಿ, ನಡ್ಡಾ, ಆರ್ ಅಶೋಕ್, ವಿಜಯೇಂದ್ರ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ನೇಹಾ ಮನೆಗೆ ದೌಡಾಯಿಸಿದ್ರು. ಲೋಕಸಭಾ ಚುನಾವಣೆ ಇದ್ದದ್ರಿಂದ ಒಂದು ಕೊಲೆಯನ್ನು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಬಳಸ್ಕೊಳ್ಳೋದಕ್ಕೆ ಕೀಳು ಮಟ್ಟಕ್ಕಿಳಿದು ರಣಹದ್ದುಗಳ ರೀತಿಯಲ್ಲಿ ಮುಗಿಬಿದ್ದಿದ್ರು. ಅಂದು ನೇಹಾ ಕೊಲೆ ಆರೋಪಿ ಫಯಾಜ್ನನ್ನು ಎನ್ಕೌಂಟರ್ ಮಾಡುವಂತೆ ಬಾಯಿ ಬಡ್ದುಕೊಂಡು ಪ್ರಹ್ಲಾದ್ ಮತ್ತು BJPಯ ಇತರೆ ನಾಯಕರು ಈಗ ಹಿಂದೂ ಯುವಕ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ್ನ ಎನ್ಕೌಂಟರ್ಗೆ ಯಾಕೆ ಪ್ರತಿಭಟನೆ ನಡೆಸ್ತಾ ಇಲ್ಲ? ಈ ಹತ್ಯೆ ಬುಧವಾರ ಬೆಳಗಿನ ಜಾವನೇ ಆಗಿದ್ರೂ BJPಯ ಯಾವ ನಾಯಕರ ಕಣ್ಣು ಕಿವಿಗೆ ಈ ಘಟನೆ ಕಂಡೇ ಇಲ್ವಾ, ಕೇಳೇ ಇಲ್ವಾ, ಅಥವಾ ಅವರ್ಯಾರು ಜಾಣನಿದ್ದೆಯಿಂದ ಎದ್ದೇ ಇಲ್ವಾ? ಈಗ ಕೊಲೆಯಾಗಿರೋ ಅಂಜಲಿ ಹಿಂದೂ ಹೆಣ್ಮಗಳಲ್ವಾ? ಆಕೆಯದು ಒಂದು ಜೀವ ಅಲ್ವಾ? ಅಂಜಲಿಯನ್ನು ಕಳೆದುಕೊಂಡ ಹೆತ್ತವರಿಗೂ ಸಾಂತ್ವನ ಹೇಳಬೇಕಾಗಿರೋದು BJP ನಾಯಕರಿಗೆ ಇದು ನಮ್ಮ ಕರ್ತವ್ಯ ಅಂತ ಅನಿಸ್ತಾ ಇಲ್ವಾ? BJP ನಾಯಕರು ನೇಹಾ ಕುಟುಂಬದಂತೆ ಅಂಜಲಿ ಕುಟುಂಬಕ್ಕೂ ಸಾಂತ್ವನ ಹೇಳಬೇಕಲ್ವಾ? ಆದರೆ ಇಲ್ಲಿವರೆಗೂ ಯಾವೊಬ್ಬ BJP ನಾಯಕ, ಹಿಂದೂ ಸೇವಕನೋ ಅಂಜಲಿ ಮನೆಯ ಹೊಸಲನ್ನು ಯಾಕೆ ತುಳಿದಿಲ್ಲ? ಈ BJP ನಾಯಕರಿಗೆ ಕೊಲೆ ಮಾಡಿದಾತ ಮುಸಲ್ಮಾನ್ ಆದರೆ ಮಾತ್ರ ಎಚ್ಚರಾಗೋದು, ನೊಂದವರಿಗೆ ನ್ಯಾಯ ಸಿಗಬೇಕು ಅಂತ ಕೇಳೋದು, ಹೆಣದ ರಾಜಕೀಯ ಮಾಡುವ ಇವರನ್ನೆಲ್ಲ ಮನುಷ್ಯರು ಅಂತಾರ? ಪ್ರಜ್ಞಾವಂತರು ಕಡಾ ಖಂಡಿತವಾಗಿ BJP ನಾಯಕರನ್ನು ಪ್ರಶ್ನೆ ಮಾಡಬೇಕಾಗಿದೆ. ಸಾವು ನೋವು ಕಣ್ಣೀರಿನಲ್ಲಿ ಧರ್ಮ ಹುಡುಕೋ ಕೋಮು ಬಣ್ಣ ಬಳಿದು ರಾಜ್ಯಾದ್ಯಂತ ಕಿಚ್ಚು ಹೊತ್ತಿಸಿ ಜನರಲ್ಲಿ ಆತಂಕ ಸಾಮಾಜಿಕ ಅಶಾಂತಿ ಸೃಷ್ಟಿ ಮಾಡೋ BJPಗೆ ನೈತಿಕತೆ ಇದೆಯಾ? ಮಾನ ಮರ್ಯಾದೆ ಅನ್ನೋದಾದರೂ ಇದ್ರೆ ಇನ್ನಾದರೂ ಇವರು
ಹೆಣದ ರಾಜಕಾರಣ ಮಾಡೋದನ್ನ ನಿಲ್ಲಿಸ್ತಾರ ಅಂತ ಕೇಳಲೇಬೇಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.